ಮೊದಲನೇದಾಗಿ ಅವನ
ಧರ್ಮ. ಈತನು ಏನು ಅಂತಂದ್ರ ಮಗಧದ ಮೇಲೆ ಯಾವುದೇ ರೀತಿ ಪಾಟಲಿಪುತ್ರ ಅಥವಾ ಮಗಧದ ಮೇಲೆ ಯಾವುದೇ ರೀತಿಯಾದ ದಂಡೆ ಅಂತ ಏನ ಕೈಗೊಳ್ಳಿಕ್ಕೆ ಕೈಗೊಳ್ತಾ ಇರಲಿಲ್ಲ. ಕಳಿಂಗದ ಕಳಿಯೋದು ಅಂತಂದ್ರೆ ಅಶೋಕ ಮಹರ್ಷಿನೇ ತನ್ನ ಒಂದು ಸಾಮ್ರಾಜ್ಯ ವಿಸ್ತಾರದ ನೀತಿಯ ಸಲುವಾಗಿ ಈ ಒಂದು ಕಳಿಂಗದ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿದಾಗ ಇದು ಎಲ್ಲಿ ಸಂಭವಿಸಿದಪ್ಪ ಈ ಒಂದು ಘಟನೆ ಕಳಿಂಗದಲ್ಲಿ ಅಂತಂದ್ರೆ, ಭುವನೇಶ್ವರದಿಂದ 150 ಕಿಲೋಮೀಟರ್ ದೂರದಲ್ಲಿ ಧೌಲಿ ಅಂತಾರೆ ಒಂದು ಪ್ರದೇಶ. ಧೌಲಿ ಅಂತಾರೆ ಒಂದು ಸ್ಥಳದಲ್ಲಿ ಈ ಒಂದು ಯುದ್ಧ ಜರುಗಿತು. ಕಳಿಂಗದ ಯುದ್ಧ ಭುವನೇಶ್ವರದ 150 ಕಿಲೋಮೀಟರ್ ದೂರದಲ್ಲಿ ಧೌಲಿ ಎಂಬ ಪ್ರದೇಶದಲ್ಲಿ ಈ ಯುದ್ಧ ಏನಾಯಿತು ಜರುಗಿತು. ಹೀಗೆ ಕಳಿಂಗದ ಒಂದು ಈ ರೀತಿಯಾದಂತಹ ಒಂದು ದಂಡಯಾತ್ರೆ ಧೌಲಿ ಎಂಬಲ್ಲಿ ಸಂಭವಿಸಿತು. ಈ ಒಂದು ದಂಡಯಾತ್ರೆಯ ಬಗ್ಗೆ ಯಾವುದು ಶಿಲಾಶಾಸನ ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿಸಿದ್ರಪ್ಪ ಅಂತಂದ್ರ, ಅಶೋಕನಿಗೆ ಬಂಡಿಸಿರ್ತಕ್ಕಂತಹ ಶಿಲಾಶಾಸನವಾಗಿರ್ತಕ್ಕಂತಹ 13ನೇ ಬಂಡೆಯಲ್ಲಿನ ಶಿಲಾಶಾಸನದ ಮುಖಾಂತರ ನಾವು ಕಳಿಂಗದ ಯುದ್ಧ ಮತ್ತು ಅದರ ಪರಿಣಾಮಗಳ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ಯಾವ ಬಂಡೆಗಳು ಶಾಸನ ತಿಳಿಸಿದ್ರಪ್ಪ ಅಂತಂದ್ರ 13ನೇ ಬಂಡೆಗಳಿನ ಶಿಲಾಶಾಸನ. ಹೀಗೆ ಈ ಕಳಿಂಗದ ಯುದ್ಧ ಅತ್ಯಂತ ಘನಘೋರವಾಗಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂತಹ ನಿರ್ಣಾಯಕವಾಗಿರ್ತಕ್ಕಂತಹ ರಕ್ತಪಾತದ ಒಂದು ಯುದ್ಧ ಯಾವುದಾಗಿತ್ತು ಅಂತಂದ್ರ ಈ ಒಂದು ಕಳಿಂಗದ ಯುದ್ಧ. ಅಶೋಕನ ಪ್ರಪ್ರಥಮ ಮತ್ತು ಕೊನೆಯ ಯುದ್ಧವೇ ಯಾವುದಾಯಿತು ಅಂತಂದ್ರ ಈ ಒಂದು ಕಳಿಂಗದ ಯುದ್ಧ. ಯಾಕಪ್ಪ ಪ್ರಥಮ ಮತ್ತು ಕೊನೆಯ ಯುದ್ಧ ಆಯಿತು ಅಂತಂದ್ರ, ಅಶೋಕ ಚಕ್ರವರ್ತಿ ತನ್ನ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಈ ಒಂದು ಕಳಿಂಗದ ಮೇಲೆ ದಂಡೆತ್ತಿ ಹೋದ. ಆಗ ಆ ಒಂದು ಕಳಿಂಗದ ಯುದ್ಧದಲ್ಲಿ ಅಪಾರವಾಗಿರ್ತಕ್ಕಂತಹ ಸಾವು ನೋವುಗಳು ಉಂಟಾದವು. ರಕ್ತಪಾತದ ಒಕ್ಕುಳಿಯೇ ಹರಿಯಿತು. ಅಲ್ಲಿ ವಿಧವೆಯರ ಒಂದು ಆಕ್ರಂದನಾಗಿರ್ಬೋದು, ಮಕ್ಕಳ ಒಂದು ತಂದೆ ತಾಯಿಗಳನ್ನ ಕಳೆದುಕೊಂಡಿರ್ತಕ್ಕಂತಹ ಮಕ್ಕಳ ಒಂದು ಆಕ್ರಂದನಾಗಿರ್ಬೋದು, ಇವೆಲ್ಲವುಗಳನ್ನ ಅಶೋಕನು ಈ ಒಂದು ಯುದ್ಧದ ತರುವಾಯ ಅಲ್ಲಿ ಯುದ್ಧದಲ್ಲಿ ವಿಜಯ ಆಗ್ತಾನ. ಶುದ್ಧ ಧರ್ಮ ಕಳಿಂಗದ ರಾಜ ಶುದ್ಧ ಧರ್ಮ ಅಶೋಕ ಮಹಾಶಯನ ನಡವರಕ ಆಗಿರ್ತಕ್ಕಂತಹ ಈ ಒಂದು ಕಳಿಂಗ ಯುದ್ಧ, ಈ ಕಳಿಂಗ ಯುದ್ಧದಲ್ಲಿ ಅಶೋಕ ಮಹಾಶಯ ವಿಜಯ ಆಗ್ತಾನ. ವಿಜಯಿ ಆದ್ರೂ ಕೂಡ ಈತ ಏನಾಗಿಲ್ಲ ಅಂತಂದ್ರ ವಿಜಯದ ಒಂದು ಮಹೋತ್ಸವವನ್ನ ಏನಾದ್ರು ಮಾಡಂಗಿಲ್ಲ ಅಂತಂದ್ರ ಆಚರಣೆ ಮಾಡದೆ ಈತ ತನ್ನ ಮನಸ್ಸಿನಲ್ಲಿ ಅಲ್ಲಿರ್ತಕ್ಕಂತಹ ಯುದ್ಧದ ಪರಿಣಾಮದಿಂದ ಆಗಿರ್ತಕ್ಕಂತಹ ಸಾವು ನೋವುಗಳು ಕಷ್ಟ ನಷ್ಟ ದುಃಖ ದುಮಾನಗಳನ್ನ ಕಂಡು ಮೊಮ್ಮಲ ಮನಸ್ಸಿನಲ್ಲಿ ಮೊಮ್ಮಲ ಮರಳ್ತಾನ ಯಾರು ಅಂತಂದ್ರ ಈ ಅಶೋಕ ಮಹಾಶಯ. ಹೀಗೆ ಅಶೋಕ ಮಹಾಶಯನು ಈ ಒಂದು ಯುದ್ಧದಲ್ಲಿ ಆಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಾವು ನೋವುಗಳು ಸಂಭವಿಸಿತು. ಸುಮಾರು 1 ಲಕ್ಷ ಜನ ಏನಾದ್ರು ಅಂತಂದ್ರ ಪ್ರಾಣವನ್ನ ತೆಗೆದುಕೊಂಡ್ರು. ಅದೇ ರೀತಿಯಾಗಿ 1.5 ಲಕ್ಷ ಸೈನಿಕರು ಏನಾದ್ರಪ್ಪ ಅಂತಂದ್ರ ಇಲ್ಲಿ 1.5 ಲಕ್ಷ ಜನ ಸೈನಿಕರು ಯುದ್ಧ ಸೈನಿಕರು ಏನಾದ್ರು ಅಂತಂದ್ರ ಯುದ್ಧ ಕೈದಿಗಳಾದ್ರು, ಅದೇ ರೀತಿಯಾಗಿ 1.5 ಲಕ್ಷ ಜನ ಗಾಯಗೊಳಗಾದ್ರು. ಹೀಗೆ ವಿಧವೆಯರು ಮಕ್ಕಳ ಒಂದು ಆಕ್ರಂದವನ್ನ ಸಹಿಸಲಾರದೆ ಅಶೋಕ ಚಕ್ರವರ್ತಿ ವಿಜಯೋತ್ಸವವನ್ನ ಮರೆಯಲಾರದೆ ಆತ ಸುಮಾರು ಏನಾದ್ರಪ್ಪ ಅಂತಂದ್ರ ಮಮ್ಮಲ ಮರುಗಿದ ಮನಸ್ಸಿನಲ್ಲಿ. ಹೀಗೆ ಇಂತಹ ಒಂದು ಕಷ್ಟದ ಯುದ್ಧವನ್ನ ಏನ್ ಮಾಡಬೇಕು ಅಂತಂದ್ರ ಬಿಟ್ಟು ಬಿಡಬೇಕು. ಇಂತಹ ಕಷ್ಟ ನಷ್ಟ ಸಾವು ನೋವುಗಳನ್ನ ಹಿಂಸೆಯನ್ನ ಮಾಡಬಾರದು ಅನ್ನುವಂತ ಒಂದು ಮನಸ್ಥಿತಿ ಅವನದಾಯ್ತು. ಇಷ್ಟು ಹಿಂಸಾತ್ಮಕವಾದಂತಹ ಒಂದು ಯುದ್ಧ ನೀತಿಯನ್ನ ಬಿಡಬೇಕು, ನಾನು ಧರ್ಮದ ನೀತಿಯನ್ನ ಹಿಡಿಬೇಕು, ಧರ್ಮ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಧರ್ಮದ ನೀತಿಯನ್ನ ಧರ್ಮದ ಒಂದು ಜಯಭೇರಿಯನ್ನ ಏನ್ ಮಾಡ್ದ ಅಂತಂದ್ರ ಈ ಜಯಭೇರಿಯ ಒಂದು ನೀತಿಯನ್ನ ಅಳವಡಿಸಿಕೊಂಡ. ತನ್ನ ಎಲ್ಲ ಒಂದು ಜೀವನವನ್ನ ಏತಕ್ಕಾಗಿ ಮುಡಿಪಾಗಿಟ್ಟಪ್ಪ ಈ ಅಶೋಕ ಮಹಾಶಯ ಅಂತಂದ್ರ ಧರ್ಮದ ಒಂದು ಉದ್ಧಾರಕ್ಕಾಗಿ ಧರ್ಮದ ಒಂದು ತಳಪಾಯವಾಗಿಟ್ಟುಕೊಂಡು ಹಲವಾರು ನೈತಿಕ ಮೌಲ್ಯಗಳನ್ನು
ಯಾಕ ಅಂತಂದ್ರ ಈ ಕಳಿಂಗ ಯುದ್ಧ ಘನಘೋರವಾಗಿರ್ತಕ್ಕಂತಹ ಕಳಿಂಗ ಯುದ್ಧದಿಂದ ಅಲ್ಲಿ ಏನು ಕಷ್ಟ ನಷ್ಟಗಳಾಗಲ್ಲ, ಅಂತಹ ಒಂದು ಕಷ್ಟವನ್ನ ಸಹಿಸಲಾಗದೆ, ಇಂತಹ ಒಂದು ಆಕ್ರಂದನವನ್ನ ನೋಡಲಾಗದೆ ಮೊಮ್ಮದ ಮರುಗಿ ಆ ಯುದ್ಧ ನೀತಿಯನ್ನ ಬಿಟ್ಟು ಆತ ಏನಾದ ಅಂತಂದ್ರ ಧರ್ಮ ನೀತಿಯನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ. ಕಳಿಂಗ ಯುದ್ಧದ ನಂತರ ಆತನ ಜೀವನದ ಒಂದು ಗತಿ ಏನಾಯಿತಪ್ಪ ಅಂತಂದ್ರ ಬದಲಾಗಿಬಿಡ್ತು. ಹೀಗೆ ಮೊಮ್ಮದ ಮರುಗಿದಂತಹ ಅಶೋಕ ಚಕ್ರವರ್ತಿ ಇನ್ನು ಮುಂದೆ ನಾನು ಯುದ್ಧವನ್ನ ಮಾಡಲಾರೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ಇತಿಹಾಸದಲ್ಲಿಯೇ ಇಲ್ಲಿಯವರೆಗೆ ಯುದ್ಧದಲ್ಲಿ ವಿಜಯಿಯಾಗಿರ್ತಕ್ಕಂತಹ ರಾಜ ಅಥವಾ ಸಾಮ್ರಾಟ ಈ ಯಾರು ಏನಪ್ಪ ಅಂತಂದ್ರ ಯುದ್ಧವನ್ನ ಯುದ್ಧದ ಒಂದು ವೈರಾಗ್ಯವನ್ನ ಮಾಡದೆ ಮುನ್ನಡೀತಾರ. ಆದ್ರ ಅಶೋಕ ಮಹಾಶಯ ಏನ್ ಮಾಡಿದಪ್ಪ ಅಂತಂದ್ರ ಇಂಥ ಒಂದು ಘನಘೋರ ಯುದ್ಧದಲ್ಲಿ ವಿಜಯಿ ಆದ್ರೂ ಕೂಡ ಆತ ಏನ್ ಮಾಡ್ತಿಲ್ಲ ಅಂದ್ರ ಯುದ್ಧದ ಒಂದು ವೈರಾಗ್ಯತೆಯನ್ನು ತೆಳೆದು ಧರ್ಮದ ಒಂದು ಹಾದಿಯಲ್ಲಿ ತನ್ನ ಒಂದು ಆಡಳಿತದ ಒಂದು ಆಳ್ವಿಕೆಯನ್ನ ನಡೆಸಲಿಕ್ಕೆ ಮುಂದಾಗ್ತಾನ. ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿ ಈ ಉದಯವೇ ಧರ್ಮದ ಮೂಲ ಅಂತ ಹೇಳಿ ಧರ್ಮದ ಒಂದು ತಳಹದಿಯನ್ನ ತಳಪಾಯವಾಗಿಟ್ಟು ಆಳ್ವಿಕೆಯನ್ನ ನಡೆಸ್ತಾನ. ಸುಮಾರು 41 ವರ್ಷಗಳ ಕಾಲ ಆತ ಆ ಆಳ್ವಿಕೆಯನ್ನ ಮಾಡಿತ್ತು. ಹೀಗೆ ಸಾಮ್ರಾಜ್ಯ ವಿಸ್ತಾರ ಒಟ್ಟು ದಂಡಯಾತ್ರೆಯನ್ನ ತ್ಯಜಿಸಿ ಆತ ಉಪಗುಪ್ತ ಅಂತ ಹೇಳಿ ಬೌದ್ಧ ಸೇನೆ ಅಂದ್ರ ಈ ಹಿಂದೆ ಆತ ಹಿಂದೂ ಮತಾವಲಂಬಿ ಇರ್ತಾನ. ಯಾರು? ಅಶೋಕ ಮಹಾಶಯ. ಹೀಗೆ ಹಿಂದೂ ಮತಾವಲಂಬಿ ತಂದೆ ತನ್ನ ತಾಯಿಯಾಗಿರ್ತಕ್ಕಂತಹ ಸುಭದ್ರಾಂಗಿಯಿಂದ ಸುಭದ್ರಾಂಗಿ ಬ್ರಾಹ್ಮಣರ ಮಗಳಿರ್ತಾನ. ಹೀಗಾಗಿ ಈಗ ಎಲ್ಲ ಏನಪ್ಪ ಅಂತಂದ್ರೆ ಹಿಂದೂ ಧರ್ಮದ ಒಂದು ಆರಾಧನೆಯನ್ನ ಮಾಡ್ತಾ ಇರ್ತಾನೆ. ನಂತರ ಈಗ ಬೌದ್ಧ ಸನ್ಯಾಸಿಯಾಗಿರ್ತಕ್ಕಂತಹ ಉಪಗುಪ್ತ ಅಂದ್ರೆ ಬೌದ್ಧ ಸನ್ಯಾಸಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಯುದ್ಧ ನೀತಿಯನ್ನ ಬಿಟ್ಟು ಆತ ಧರ್ಮದ ಒಂದು ತಳಪಾಯ ಧರ್ಮದ ಒಂದು ಹಾದಿಯನ್ನು ಇಟ್ಟಿದ್ದಾನ. ಉಪಗುಪ್ತನ ಒಂದು ಪ್ರಭಾವಕ್ಕೆ ಒಳಗಾಗಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ಹೀಗೆ ಬುದ್ಧನ ತತ್ವಗಳಿಗೆ ಮಾರು ಹೋಗಿ ಮನ ಪರಿವರ್ತನೆಯನ್ನ ಮಾಡಿಕೊಂಡು ಆತ ಧರ್ಮದ ಒಂದು ತಲಪಾಯವಾಗಿ ಇಟ್ಟುಕೊಂಡು ಪ್ರಜೆಗಳ ಹಿತವೇ ತನ್ನ ಹಿತ, ಪ್ರಜೆಗಳೆಲ್ಲರೂ ತನ್ನ ಮಕ್ಕಳು ಅಂತ ಹೇಳಿ ಆ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ಲೋಕ ಕಲ್ಯಾಣದ ಹಲವಾರು ಕಾರ್ಯಗಳನ್ನ ಮಾಡಿರ್ತಕ್ಕಂತಹ ರಾಜನೇ ಈ ಅಶೋಕ ಮಹಾಶಯ. ಹೀಗೆ ಕಳಿಂಗದ ಒಂದು ಯುದ್ಧ ಎಲ್ಲಾಯ್ತು, ಆತನ ಒಂದು ಯಾರ್ಯಾರು ನಡವರ್ಕಾಯ್ತು, ಮತ್ತು ಇದು ಕಳಿಂಗದ ಒಂದು ಯುದ್ಧದಲ್ಲಿ ಹಲವಾರು ಸಾವುಗಳು ಸಂಭವಿಸಿದ್ರಿಂದ ಈತನು ಮೊಮ್ಮದ ಮರುಗಿ ಆತ ಬೌದ್ಧ ಧರ್ಮವನ್ನ ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯೇ ನಂತಿಗೆ ಆತ ಏನ್ ಮಾಡ್ತಾನ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ಶಿವನ ಆರಾಧಕನಾಗಿರ್ತಕ್ಕಂಥ ಅಶೋಕ ಚಕ್ರವರ್ತಿ ಮುಂದೆ ಬೌದ್ಧ ಧರ್ಮವನ್ನ ಬುದ್ಧನ ಒಂದು ಆದರ್ಶ ತತ್ವಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಏನಾಗ್ತಾನ ಅಂತಂದ್ರ ಮನ ಪರಿವರ್ತನೆ ಮಾಡಿಕೊಳ್ತಾನ. ಹೀಗೆ ಅಶೋಕ ಚಕ್ರವರ್ತಿಯ ಒಂದು ಕಳಿಂಗ ಯುದ್ಧದ ಬಗ್ಗೆ ನಾವು ತಿಳ್ಕೊಂಡ್ಬಿಡಕ ಇಲ್ಲಿ ನಾವು ಮುಂದಿನ ಒಂದು ಪಾಯಿಂಟ್ ಯಾವ್ದು ಅಂತಂದ್ರೆ ಶಾಸನಗಳನ್ನು ಹೊರಡಿಸ್ತಾರ. ಶಾಸನಗಳನ್ನು ಹೊರಡಿಸಿದ್ದು ಶಾಸನಗಳ ಅಧ್ಯಯನವೇ ಶಾಸನ ಅಂತ ಹೇಳಿ ಅಧ್ಯಯನವೇ ಶಾಸನ ಶಾಸ್ತ್ರ ಅಂತ ಹೇಳಿ ತಿಳ್ಕೊಂಡಿದ್ವಿ. ಶಾಸನಗಳು ಅಂತಂದ್ರೆ ಬಂಡೆಗಳಲ್ಲಿನ ಶಾಸನದಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಬಂಡೆಯಿಂದ ಕೆತ್ತಲ್ಪಟ್ಟಿರ್ತಕ್ಕಂಥ ಶಾಸನಗಳನ್ನು ಹೊರಡಿಸಿರ್ತಕ್ಕಂತ ಒಬ್ಬ ಸಾಮ್ರಾಟ ಯಾರಪ್ಪ ಅಂತಂದ್ರ ಈ ಅಶೋಕ ಚಕ್ರವರ್ತಿ. ಹೀಗೆ ಅಶೋಕ ಚಕ್ರವರ್ತಿಯು ಶಾಸನಗಳನ್ನ ಹೊರಡಿಸ್ತಾನ, ಹಲವಾರು ಬಗೆಯ ಶಾಸನಗಳನ್ನ ಈತ ಹೊರಡಿಸ್ತಾನ. ಯಾವ ಭಾಷೆಗಳಲ್ಲಿ ಅಶೋಕನ ಶಿಲಾಶಾಸನಗಳು ಹೊರಡಿಸ್ತಾನ ಅಂತಂದ್ರ ಆತನ ಶಾಸನಗಳು ಹಲವಾರು 3-4 ಭಾಗಗಳ
ಈ ಅಶೋಕನ ಒಂದು ಶಿಲಾಶಾಸನಗಳು ಅತ್ಯಂತ ಪ್ರಾಚೀನತಮ ಶಿಲಾಶಾಸನಗಳು ಅಂತ ಹೇಳಿ ಹೆಸರು ವಾಸಿಯಾಗ್ಯವ. ಇತರ ಶಿಲಾಶಾಸನಗಳು ವರ್ಗೀಕರಣ ಮಾಡ್ಯಾರ. ಯಾವ ಶಿಲಾಶಾಸನಗಳಪ್ಪ ಅಂತಂದ್ರ ಅಶೋಕನ ಶಿಲಾಶಾಸನಗಳಲ್ಲಿ ಪ್ರಧಾನ ಶಿಲಾಶಾಸನ ಮತ್ತು ಕಿರಿಯ ಶಿಲಾಶಾಸನ, ಅದೇ ರೀತಿಯಾಗಿ ಯಾವುದು ಅಂತಂದ್ರ ಸ್ತಂಭ ಶಿಲಾಶಾಸನ ಮತ್ತು ಗುಹಾ ಶಿಲಾಶಾಸನ ಅಂತ ಹೇಳಿ ನಾಲ್ಕು ಪ್ರಕಾರದ ಶಿಲಾಶಾಸನಗಳನ್ನ ವರ್ಗೀಕರಣ ಮಾಡ್ಯಾರ, ವಿಭಾಗ ಮಾಡ್ಯಾರ. ಈ ಶಿಲಾಶಾಸನ ಇಷ್ಟು ಬಗೆಯ ಶಿಲಾಶಾಸನಗಳನ್ನ ಯಾರು ಹೊರಡಿಸ್ಯಾರಪ್ಪ ಅಂತಂದ್ರ ಈ ಅಶೋಕ ಮಹಾಶಯ. ಹೀಗೆ ಅಶೋಕ ಮಹಾಶಯನ ಒಂದು ಸಾಧನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಒಂದು ಲಿಖಿತ ದಾಖಲೆಗಳನ್ನ ನೀಡತಕ್ಕಂತ ಐತಿಹಾಸಿಕ ಆತನ ವ್ಯಕ್ತಿತ್ವದ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಒಂದು ಆಡಳಿತದ ಬಗ್ಗೆ, ಅದೇ ರೀತಿಯಾಗಿ ಕಳಿಂಗ ಯುದ್ಧ ಮತ್ತು ಪರಿಣಾಮಗಳ ಬಗ್ಗೆ, ಮೌರ್ಯರ ಒಂದು ಕಲಾ ಪ್ರೌಢಿಮೆಗಳ ಬಗ್ಗೆ, ಮೌರ್ಯರ ಒಂದು ಕಲಾ ವಾಸ್ತುಶಿಲ್ಪದ ಒಂದು ಕೊಡುಗೆಗಳನ್ನು ನೀಡತಕ್ಕಂತ ಒಂದು ಮಾಹಿತಿಗಳ ಬಗ್ಗೆ ಹಲವಾರು ರೀತಿಯಾದಂತಹ ಮಾಹಿತಿಗಳನ್ನ ಮೂಲಾಧಾರಗಳಾಗಿ ಯಾವ ಪರಿಣಾಮಶಪ್ಪ ಅಂತಂದ್ರ ಈ ಒಂದು ಶಿಲಾಶಾಸನ, ಅಶೋಕನ ಹೊರಡಿಸಿರ್ತಕ್ಕಂತಹ ಶಿಲಾಶಾಸನಗಳು. ಹೀಗೆ ಅಶೋಕನ ಶಿಲಾಶಾಸನಗಳು ಈ ರೀತಿಯಾಗಿ ವರ್ಗೀಕರಣ ಆಗುತ್ತೆ. ಅಶೋಕನ ಶಿಲಾಶಾಸನಗಳು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಏನಾಗ್ಯಾವಪ್ಪ ಅಂತಂದ್ರ ಸಂಶೋಧನೆಗೆ ಒಳಪಟ್ಟು ನಮ್ಮ ಕರ್ನಾಟಕದಲ್ಲಿಯೂ ಇರ್ತಕ್ಕಂತಹ ಶಿಲಾಶಾಸನಗಳು ಯಾವ ಬರ್ತಾವ ಅಂತಂದ್ರ ರಾಯಚೂರು ಜಿಲ್ಲೆಯ ಮಸ್ಕಿ ಶಿಲಾಶಾಸನ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಟಿಕರಾಮೇಶ್ವರ ಅಂತ ಹೇಳಿ ಈ ಜಿಲ್ಲೆಗಳಲ್ಲಿ ಸಂಶೋಧನೆಗಳು ನಡೆದು ಅಲ್ಲಿಯೂ ಕೂಡ ಅಶೋಕನು ಹೊರಡಿಸಿರ್ತಕ್ಕಂಥ ಶಿಲಾಶಾಸನಗಳನ್ನ ಸಂಶೋಧನೆ ಮಾಡಿ ಇಲ್ಲಿ ಪುರಾತತ್ವ ಇಲಾಖೆಯವರು ತೆಗೆದಿದ್ದಾರೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕೆಗೊಂಡ ಅಂತ ಹೇಳಿ, ಬಳ್ಳಾರಿ ಜಿಲ್ಲೆಯ ನೆಟ್ಟೂರು ಮತ್ತು ಉದಯಗೊಳ, ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಸನ್ನಿಧಿ ಅಂತ ಹೇಳಿ, ಇಲ್ಲಿ ಯಾದಗಿರಿ ಜಿಲ್ಲೆಯ ಸನ್ನಿಧಿ ಅಂತ ಹೇಳಿ